ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಕಿನ್ ಗ್ಲೋ ಆಗಬೇಕು, ಬ್ರೈಟ್ನಿಂಗ್ ಆಗಬೇಕು, ಹೆಲ್ತಿಯಾಗಿ ಇರಬೇಕು, ಏನು ಅಟ್ರ್ಯಾಕ್ಟಿವ್ ಆಗಿ ಇರಬೇಕು, ಈ ಥರ ಎಲ್ಲ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ? ಸೊ ಯಾ, ನಾನು ಇವತ್ತು ನಿಮ್ಗೆ ಒಂದಷ್ಟು ಪಾಯಿಂಟ್ಸ್ನ ಹೇಳ್ತೀನಿ. ಇದನ್ನು ನೀವು ಪ್ರತಿದಿನ ಇನ್ಮೇಲೆ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಇರುತ್ತೆ, ಗ್ಲೋ ಇರುತ್ತೆ, ಹೆಲ್ತಿಯಾಗಿ ಇರುತ್ತೆ, ಚೆನ್ನಾಗಿ ಇರುತ್ತೆ. ಹಾಗಾದರೆ ಏನು ಮಾಡಬೇಕು? ತುಂಬ ಜನ ನಾನು ಕೇಳ್ತಾ ಇರ್ತಾರ, ಮ್ಯಾಮ್ ನನ್ನ ಸ್ಕಿನ್ ಡಲ್ ಇದೆ, ಗ್ಲೋ ಬರಬೇಕು, ನಿಮ್ಮ ಸ್ಕಿನ್ ಇಷ್ಟು ಗ್ಲೋ ಇದೆಯಲ್ಲ, ಹೆಲ್ತಿಯಾಗಿ ಇದೆಯಲ್ಲ, ಏನು ಮಾಡ್ತೀರಾ, ಏನಾದರೂ ರೆಮಿಡೀಸ್ ಹೇಳಿ, ಯಾವುದಾದ್ರು ಪ್ರಾಡಕ್ಟ್ ಹೇಳಿ ಅಂತಿರ್ತೀರಾ. ಸೊ ರೆಮಿಡೀಸ್, ಪ್ರಾಡಕ್ಟ್ಸ್ ಇವೆಲ್ಲವೂ ವರ್ಕ್ ಆಗೋಕ್ಕಿಂತ ಮೊದಲು ಬೇಸಿಕ್ ಅಂತ ಅನ್ನೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆ ಬೇಸಿಕ್ ನಾಲೆಜ್ ಸ್ಕಿನ್ ಕೇರ್ ಬಗ್ಗೆ ಇರಲೇಬೇಕು ನಮಗೆ. ಐ ಥಿಂಕ್ ನಾನು ಈ ವಿಚಾರನ, ಈ ಟಾಪಿಕ್ನ ತೊಗೊಂಡಿರಲಿಲ್ಲ, ಸೊ ದಟ್ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ನ ತೊಗೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಹೆಲ್ತಿ, ಗ್ಲೋ, ಬ್ಯೂಟಿಫುಲ್ ಸ್ಕಿನ್ ಅಥವಾ ಬ್ಯೂಟಿಫುಲ್ ಹೇರ್ ಇರಬೇಕು ಅಂತ ಅಂದ್ಕೊಳ್ತೀರಾ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಓಕೆನಾ? ನೀವು ನೋಡ್ಬೋದು, ಯೂಶ್ವಲಿ ನಾನು ವಿಡಿಯೋಸ್ ಅಂತ ಬಂದಾಗ ಮೇಕಪ್ ಮಾಡೋದಕ್ಕೆ ಹೋಗೋದಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಯಾ, ನನ್ನ ಸ್ಕಿನ್ ನ್ಯಾಚುರಲ್ ಬಿಕಾಸ್ ನನ್ನ ತಂದೆ ತಾಯಿ ಚೆನ್ನಾಗಿ ಇದ್ದಾರೆ. ಸೊ ನನಗೆ ಅವ್ರ ಕಡೆಯಿಂದ ಇದು ಬಳುವಳಿಯಾಗಿ ಬಂದಿದೆ ಅಂತ ಅಂದ್ರೂ ಕೂಡ ನನಗೆ ಇವಾಗ 30, ಸೊ 30+, ಆದರೂ ಕೂಡ ನನ್ನ ಸ್ಕಿನ್ ಒಂದು ಗ್ಲೋ ಅಥವಾ ಒಂದು ರೀತಿಯಲ್ಲಿ ಮೇಂಟೈನ್ ಆಗಿದೆ ಅಂತ ಅಂದರೆ ಕೆಲವು ಒಂದೊಂದು ಪಾಯಿಂಟ್ಸ್ನ ನಾನು ಅಳವಡಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೇಗೆ ನಾವು ಸ್ಕಿನ್ನ ಹೆಲ್ತಿಯಾಗಿ ಇಟ್ಕೋಬೇಕಪ್ಪ ಅಂತಂದರೆ ಸಿಂಪಲ್ ಟಿಪ್ಸ್. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಉಗುರು ಬೆಚ್ಚಗೆ ಅಥವಾ ಬೆಚ್ಚಗೆ ಇರುವಂತಹ ನೀರನ್ನು ಆರಾಮಾಗಿ ಕೂತ್ಕೊಂಡು ಒಂದು ಗ್ಲಾಸ್ ವಾಟರ್ ನೀರು ಕುಡಿಯೋದಕ್ಕೆ ನಿಮಗೆ ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿಬೇಕಲ್ಲಪ್ಪ ಅಂತ ಅನ್ನಿಸ್ತು ಅಂತ ಅಂದಾಗ ಎಳನೀರು ಯಾವ ರೀತಿ ನಿಮಗೆ ಅಂತ ಅಂದರೆ ನಿಮ್ಮ ಬಾಡಿನಲ್ಲಿ ಇರುವಂತಹ ಟಾಕ್ಸಿನಸ್ ಏನಿರುತ್ತೆ ಅದೆಲ್ಲವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಆ್ಯಂಡ್ ನಿಮ್ಮ ಬಾಡಿನಲ್ಲಿ ಕ್ಲನ್ಸ್ ಮಾಡಿದ ರೀತಿಯಲ್ಲಿ ವರ್ಕ್ ಆಗುತ್ತೆ ಈ ಒಂದು ಎಳನೀರು. ವಾರಕ್ಕೆ 2 ಅಥವಾ 3 ದಿನ ಅಥವಾ ಪ್ರತಿದಿನ ಎಳನೀರನ್ನು ಕುಡಿದ್ರೇ ಸಾಕು, ನಿಮಗೆ 50% ನಿಮ್ಮ ಸ್ಕಿನ್ ಕೇರ್ ಮುಗೀತು. ಸೊ ಎಳನೀರು ಅಷ್ಟು ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ನಮ್ಮನೇನಲ್ಲೂ ಅಷ್ಟೇ, ಯಾವಾಗಲೂ ಎಳನೀರು ಇದ್ದೇ ಇರುತ್ತೆ. ಎಕ್ಸ್ಪೆಷಲಿ ಈ ಒಂದು ವಿಂಟರ್ ಟೈಮ್ ಅಂತ ಬಂದಾಗ ಅಥವಾ ಈ ಬೇಸಿಗೆ ಅಂತ ಬಂದಾಗ, ಸೊ ಎಳನೀರು ಹೇಳಿ ಮಾಡಿಸಿದ ರೀತಿ ಇರುತ್ತೆ. ಯಾಕೆಂದರೆ ವಿಂಟರಲ್ಲಿ ನಮಗೆ ನೀರು ಕುಡಿಬೇಕು ಅಂತ ಅನಿಸ್ತಾ ಇರಲ್ಲ, ದಾಹ ಆಗ್ತಾ ಇರೋದಿಲ್ಲ, ನಾವು ತುಂಬಾ ಕಂಟ್ರೋಲ್ ಮಾಡ್ತೀವಿ. ನೀರು ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ನೋದು ನಿಮಗೇನೆ ಗೊತ್ತು. ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಇರಬೇಕು, ಚೆನ್ನಾಗಿ ಕಾಣಬೇಕಂತಂದರೆ ಒಳಗಿನಿಂದ ನಾವು ಎಷ್ಟು ಹೆಲ್ತಿಯಾಗಿ ಇರ್ತೀವಿ ಅದು ನಮ್ಮ ಮುಖದಲ್ಲಿ ಕಾಣುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಹಾಗಾಗಿ ನೀರು ಅಥವಾ ಎಳನೀರು ಎರಡೂ ಓಕೆ, ಎರಡೂ ಇರಲೇಬೇಕು, ನೀರು ಇರಬೇಕು, ಎಳನೀರೂ ಇರಬೇಕು. ಸೊ ಖಾಲಿ ಹೊಟ್ಟೆಗೆ ನಿಮಗೆ ವಾರದಲ್ಲಿ 2 ಸತಿ ಅಥವಾ 3 ದಿನನಾದ್ರೂ ಎಳನೀರನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ನಾವೆಲ್ಲ ಅಂದ್ಕೊಳ್ತೀವಿ, ಚಿಕ್ಕ ಮಕ್ಕಳಿಗಷ್ಟೇ ಹಣ್ಣು ಕೊಡಬೇಕು, ಮತ್ತು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅಥವಾ ಹುಷಾರಿಲ್ಲ ಅಂತ ಅನ್ನೋರು ಅವರಷ್ಟೇ ಹಣ್ಣು ತಿನ್ನಬೇಕು ಅಂತ ತುಂಬ ಜನ ತಿನ್ನೋದಕ್ಕೆ ಹೋಗೋದಿಲ್ಲ. ಅಯ್ಯ ಬಿಡು, ನನಗೆ ಏನಕ್ಕೆ, ನಾನೇನು ಚಿಕ್ಕವಳ, ಒಂದು ಹಣ್ಣು ಊಟ ತಿಂಡಿ ತಿನ್ನೋದಕ್ಕೂ ನಾನೇನು ಚಿಕ್ಕವಳ, ನನಗೆ ಬೇಕಾ ಅಂತ ಅಂದ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಅದು ಮಾಡಬಾರ್ದು ತಪ್ಪನ್ನ. ಮಕ್ಕಳಿಗೆ ಕೊಡಬೇಕಾದ್ರೆ ನೀವೂ ಅಷ್ಟೇ, ಹಣ್ಣುಗಳನ್ನು ತಿನ್ನಿ. ಈ ವಿಟಮಿನ್ ಸಿ ಹೆಚ್ಚಾಗಿ ಇರುವಂಥ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಅಂದರೆ ಕ್ಯಾರೆಟ್ ಅಥವಾ ಸ್ಟ್ರಾಬೆರಿ ಸೀಸನಲ್ ಫ್ರೂಟ್ಸ್ ಅಂತ ಬಂದರೆ, ಮತ್ತು ವಾಟರ್ಮೆಲನ್ ಇರ್ಬೋದು, ಕಿತ್ತಲೆ ಹಣ್ಣು ಇರ್ಬೋದು, ಈ ಥರ ಇದರಲ್ಲಿ ವಾಟರ್ ಅಂಶನೂ ಇರುತ್ತೆ, ನಾರಿನ ಅಂಶನೂ ಇರುತ್ತೆ, ಮತ್ತು ವಿಟಮಿನ್ ಸಿ ನಮ್ಮ ಬಾಡಿಗೆ ವಿಟಮಿನ್ ಸಿ ಇದ್ದಷ್ಟು ಹೆಚ್ಚಾದಷ್ಟು ಸ್ಕಿನ್ನಲ್ಲಿ ಚೇಂಜಸ್ ಸಾಕಷ್ಟು ಬೇಗನೆ ಗೊತ್ತಾಗ್ತಾ ಹೋಗುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಈಗೆಲ್ಲ ಕ್ಯಾಪ್ಸಲ್ಸ್ ಇರ್ಬೋದು, ವಿಟಮಿನ್ ಸಿ ಕ್ಯಾಪ್ಸಲ್, ಮತ್ತೊಂದು ಮಗದೊಂದು ಅಂತ, ಬಟ್ ಆ ಥರ ಅದಕ್ಕಿಂತ ಈ ಒಂದು ಹೆಲ್ತಿ ವೇನಲ್ಲಿ ಹೋಗೋದ್ರಿಂದ ನಮಗೆ ಒಳಗಿನಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಕಿನ್ನು ಕೂಡ ಚೆನ್ನಾಗಿ ಇರುತ್ತೆ. ಮತ್ತು ಈ ಸ್ಕಿನ್ ಕೇರ್ ಅಂತ ಅನ್ನೋದು, ಅಯ್ಯೋ ನನಗೆ ಮದುವೆ ಆಯಿತು, ಅಯ್ಯೋ ನನಗೆ ಮಗು ಆಯಿತು, ನನಗೆ ಏನಕ್ಕೆ ಸ್ಕಿನ್ ಕೇರ್, ಅಯ್ಯೋ ನನ್ನ ಯಾರು ನೋಡಬೇಕು, ನೋ, ಈ ಥರ ಮಾಡೋದಕ್ಕೆ ಹೋಗಬೇಡಿ. ನಮ್ಮನ್ನು ನಾವು ಫಸ್ಟು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಮ್ಮನ್ನು ನಾವು ಸೆಲ್ಫ್ ಲವ್ ಅಂತ ಏನು ಹೇಳ್ತೀವಿ, ಇದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನೀವು ಕನ್ನಡಿ ಮುಂದೆ ನಿಂತು ನೋಡಿದಾಗ ಎಷ್ಟು ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ಬೇಕು ನಿಮಗೆ. ಆ ಥರ ಅನ್ನಿಸ್ಬೇಕಂತಂದರೆ ಕೆಲವು ಒಂದೊಂದು ಚಿಕ್ಕ ಪುಟ್ಟ ಕೇರ್ನ ಮಾಡಿಕೊಳ್ಳೇಬೇಕು. ಆ್ಯಂಡ್
ಸೆಲ್ಫ್ ಲವ್ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮಗೆ ನೀವು ಟೈಮ್ ಕೊಟ್ಕೊಂಡು ವಾರದಲ್ಲಿ ಒಂದ್ಸತಿ ಅಥವಾ ಎರಡು ಸತಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು, ಏನಾದರೂ ಒಂದೊಂದು ನ್ಯಾಚುರಲ್ ಆಗಿ ಮನೆಯಲ್ಲೇ ಇರುವಂಥ ಏನು ಪ್ರಾಡಕ್ಟ್ಗಳನ್ನು ಉಪಯೋಗಿಸ್ಕೊಂಡು ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇನ್ಫ್ಯಾಕ್ಟ್ ನಾನು ಯಾವುದೇ ಪಾರ್ಲರ್ ಅಂತ ಹೋಗೋದಿಲ್ಲ, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಪ್ರಾಡಕ್ಟ್ ಅಂತ ಏನು ನನಗೆ ಔಟ್ ಸೈಡ್ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ನನ್ನ ಒಂದು ಸ್ಕಿನ್ ಕೇರ್ನ ನಾನು ಮೇಂಟೈನ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಹಾಗಾಗಿ ಯಾವುದ್ರಲ್ಲೂ ಕೂಡ ತಾಸಾರ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ನಿಮ್ಮನ್ನು ನೀವು ಪ್ರೀತಿಸ್ಕೊಂಡು ನಿಮಗೆ ಏನೇನು ಬೇಕಾಗುತ್ತೆ ಅದನ್ನು ನೀವು ಫಾಲೋಅಪ್ ಮಾಡ್ತಾ ಇರಿ. ಆ್ಯಂಡ್ ಸೀಡ್ಸ್ಗಳು, ಈ ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಫ್ಲ್ಯಾಕ್ ಸೀಡ್ಸ್ ಇರ್ಬೋದು, ಈ ಥರ ಸೀಡ್ಸ್ಗಳ ಉಂಡೆ ತೊಗೊಳೋದಿರ್ಬೋದು, ಅಥವಾ ಯಾವುದು ಬೇಡ ಅಂತ ಅಂದ್ರೂ ಕಡಲೆ ಬೀಜ ಎಲ್ಲರೂ ಮನೆಯಲ್ಲೂ ಇರುತ್ತೆ, ಅದನ್ನು ಹುರಿದು ಒಂದು ಉಂಡೆ ಮಾಡಿ ಇಟ್ಕೊಂಡು ಡೈಲಿ ಒಂದೊಂದು ಉಂಡೆನ ಮನೆಯವರೆಲ್ಲರೂ ಊಟದ ಜೊತೆಗೆ ಒಂದೊಂದು ಉಂಡೆ ತಗೊಳ್ತಾ ಬರ್ಬೋದು. ಯಾಕೆಂದರೆ ಅದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ ಆ್ಯಂಡ್ ಸಾಕಷ್ಟು ಪ್ರೋಟೀನ್ಸ್ ಇರುತ್ತೆ. ಪ್ರತಿದಿನ ನಮ್ಮ ಫುಡ್ಡಲ್ಲಿ ಇವೆಲ್ಲವೂ ಕೂಡ ಆ್ಯಡ್ ಆಗ್ತಾ ಹೋದಾಗ ಸೊ ಕಂಪ್ಲೀಟಾಗಿ ನಾವು ಹೆಲ್ತಿಯಾಗಿ ಇದ್ಕೊಂಡು ಹೆಲ್ತಿ ಹೇರ್ ಆಗಿ ಹೆಲ್ತಿಯಾಗಿ ಇರುವಂತಹ ಗ್ಲೋ ಕೊಡುವಂತಹ ಸ್ಕಿನ್ ಕೂಡ ನಮ್ದಾಗುತ್ತೆ. ನೀವು ಅನ್ಕೊತಾ ಇರ್ತೀರ ಸೆಲೆಬ್ರಿಟಿಗಳು ಎಷ್ಟು ಚೆನ್ನಾಗಿರ್ತಾರೆ, ಹೀರೋಯಿನ್ಗಳು ಎಷ್ಟು ಚೆನ್ನಾಗಿರ್ತಾರೆ ಅಂತ, ಬಿಕಾಸ್ ಅವರೆಲ್ಲ ಮಾಡೋದು ಇದನ್ನೇ. ನಾವು ಹಾಗಂತ ಅಂದ್ಬಿಟ್ಟು ಜಂಕ್ ಫುಡ್ಸ್ ಎಲ್ಲ ತಿನ್ನಲೇಬೇಡಿ, ನಾನು ತಿನ್ನೋದೇ ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ. ಯಾವುದೇ ಆದ್ರೂ ಅದಕ್ಕೊಂದು ಹತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತಾರೆ ಅಲ್ವಾ. ಸೊ ನೀವು ಎಷ್ಟು ತಿನ್ನಬೇಕೋ ಅಷ್ಟನ್ನ ತಿನ್ನಿ, ಅದಾದಮೇಲೆ ನಿಮ್ಮ ಬಾಡಿನ ಡಿಟಾಕ್ಸ್ ಮಾಡಿ. ಸೊ ನೀವೇನು ತಿಂದಿರ್ತೀರೋ ಅದನ್ನು ನೆಕ್ಸ್ಟ್ ಡೇ ನೀವೊಂದು ಈ ಒಂದು ಬಾಡಿ ಡಿಟಾಕ್ಸ್ ಅಂತ ಅಂದ್ಬಿಟ್ಟು ಸಾಕಷ್ಟು ಡ್ರಿಂಕ್ಸ್ಗಳು ಮನೆಯಲ್ಲೇ ಮಾಡ್ಕೋಬೋದು, ವೆಜಿಟೇಬಲ್ಸ್ನ ಎಲ್ಲ ಉಪಯೋಗಿಸ್ಕೊಂಡು. ಸೊ ಅದಿರ್ಬೋದು, ಅದಕ್ಕಿಂತ ಬೆಸ್ಟ್ ಈಸಿಯೆಸ್ಟ್ ಅಂತಂದರೆ ವಾಟರ್ ಚೆನ್ನಾಗಿ ಕುಡಿಯೋದು ಅಥವಾ ಏನು ಎಳನೀರು ಕುಡಿಯೋವಂಥದ್ದು ಈ ಥರ ಮಾಡಿದಾಗ. ಸೊ ಜಂಕ್ ಫುಡ್ಡನ್ನು ಕೂಡ ನೀವು ತಿನ್ನಲೇಬೇಡಿ ಅಂತಲೂ ನಾನು ಹೇಳಲ್ಲ, ಅದನ್ನು ತಿಂದ್ರೂ ಕೂಡ ಅದನ್ನು ಕರಗಿಸ್ತೀನಿ ಅನ್ನೋ ಒಂದು ತಲೆಯಲ್ಲಿ ಯಾವಾಗಲೂ ಇರಬೇಕು. 55 ವರ್ಷ ಆಗಿದೆ ಆದರೂ ಆ ಹೀರೋಯಿನ್ ಎಷ್ಟು ಚೆನ್ನಾಗಿದ್ದಾಳೆ, ಅವಳು ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಳ್ತೀರಾ. ಬಿಕಾಸ್ ಎಕ್ಸಸೈಸ್, ವಾಕ್ ಅಥವಾ ಏನೇ ಒಂದು ಯೋಗ ಯಾವುದಾದ್ರೂ ಒಂದರಲ್ಲಿ ನೀವು ಅಟ್ಲೀಸ್ಟ್ ಒಂದು 10-15 ನಿಮಿಷನಾದರೂ ಟೈಮ್ ಕೊಡಬೇಕು. ನಿಮ್ಮ ಬಾಡಿಗೆ ಸ್ವಲ್ಪ ವರ್ಕೌಟ್ ಮಾಡಿಸ್ಬೇಕು. ನೀವು ನನಗೆ ಟೈಮೇ ಸಿಗ್ತಾ ಇಲ್ಲ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ, ಸಂಜೆ ಸಿಗುತ್ತಾ ಅಥವಾ ಬೆಳಗ್ಗೆನೆ ಬೇಗ ಹೇಳ್ತೀರಾ? 10-15 ನಿಮಿಷ ನಿಮಗೆ ಅಂತ ಅಂದ್ಬಿಟ್ಟು ನೀವು ಟೈಮ್ ಕೊಟ್ಕೊಂಡು ಸ್ವಲ್ಪ ಎಕ್ಸಸೈಸ್ ಅಥವಾ ಹೊರಗಡೆ ಹೋಗಿ ವಾಕ್ ಮಾಡೋದಿರ್ಬೋದು. ಮತ್ತು ಇನ್ನೂ ಇಂಪಾರ್ಟೆಂಟ್ ಅಂತ ಅಂದರೆ ಸ್ಮೈಲ್. ಹೌದು, ಯಾವಾಗಲೂ ನಾವು ಎಷ್ಟು ನಗ್ತಾ ಇರ್ತೀವಿ, ಎಷ್ಟು ಖುಷಿಯಾಗಿ ಇರ್ತೀವಿ, ಅದು ಕೂಡ ನಮ್ಮ ಬ್ಯೂಟಿನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ಇದೆಲ್ಲವನ್ನು ಕೂಡ ಸೆಲೆಬ್ರಿಟಿಗಳು ಅವರ ಲೈಫಲ್ಲಿ ಅಳವಡಿಸ್ಕೊಂಡಿರ್ತಾರೆ, ಅದಕ್ಕೋಸ್ಕರನೇ ಅವರು ಚೆನ್ನಾಗಿರೋದಕ್ಕೆ ಸಾಧ್ಯ. ಅವ್ರು ಯಾವುದೇ ಸುಮ್ಮನೆ ಏನು ಯಾವುದೇ ಕೇರ್ ಮಾಡ್ದಲೇ ಹೇಗೆ ಬೇಕಾಗಿದ್ದಿದ್ರೆ ಅವ್ರು ಖಂಡಿತ ಸೆಲೆಬ್ರಿಟಿಗಳಾಗ್ತಿರ್ಲಿಲ್ಲ, ಹೀರೋಯಿನ್ ಆಗ್ತಿರ್ಲಿಲ್ಲ. ಪ್ರತಿಯೊಬ್ಬರೂ ಕೂಡ ಮನಸ್ಸು ಮಾಡಿದ್ರೆ ಹೀರೋಯಿನ್ ಆಗಬಹುದು, ಅದು ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ಇದಿಷ್ಟು ಬೇಸಿಕ್ ಆಗಿ ನೀವು ಇದಿಷ್ಟನ್ನ ಫಾಲೋ ಮಾಡಿದ್ರೆ ಸಾಕು. ಏನೇನು ಹೇಳಿ, ಜಿಮ್ ಅಥವಾ ವರ್ಕೌಟ್ ಅಥವಾ ವಾಕ್ ಯಾವುದಾದ್ರೂ ಇರ್ಬೋದು, ಬಿಸಿ ನೀರು, ಎಳನೀರು, ಫ್ರೂಟ್ಸ್ಗಳು ತಿನ್ನೋದು, ಹೆಲ್ತಿಯಾಗಿ ಇರುವಂತ ಆಹಾರವನ್ನು ತಗೊಳ್ಳೋದು, ಆ್ಯಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನು ನಾವು ಲವ್ ಮಾಡಿದಾಗ ಅಂದರೆ ನಮ್ಮನ್ನು ನಾವು ಸೆಲ್ಫ್ ಲವ್ ಅಂತ ಏನು ಹೇಳ್ತೀವಿ, ಸೆಲ್ಫ್ ಕೇರ್ ಅಂತ ಏನು ಹೇಳ್ತೀವಿ, ಇದನ್ನು ನಾವು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದಾಗ ಮಾತ್ರ ಸೊ ಹೆಲ್ತಿ ಆಗಿರುವಂತಹ ಸ್ಕಿನ್ ನಮ್ದು ಹಾಕ್ಕೊಂಡು ಎಲ್ಲರೂ ನೋಡಿದಾಗ ವಾವ್ ಎಷ್ಟು ಚೆನ್ನಾಗಿ ಇದ್ದೀರಾ, ಇಷ್ಟು ಏಜಾಗಿದ್ರೂ ಇಷ್ಟು ಹೆಂಗಾಗಿ ಇದ್ದೀರಲ್ಲ ಅಂತ ಕೇಳ್ತಾರೆ. ಎಸ್, ಐ ಹೋಪ್ ನಿಮಗೆ ನಾನು ಹೇಳಿದ ಎಲ್ಲ ಪಾಯಿಂಟ್ಸ್ಗಳು ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಈ ವಿಡಿಯೋದಲ್ಲಿ ಒಂದು 10 ಜನನಾದ್ರೂ ನೀವು ಇದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಐ ಎಮ್ ವೆರಿ ಹ್ಯಾಪಿ. ದೆನ್ ಅದಾದಮೇಲೆ ನೀವು ಯಾವುದಾದ್ರೂ ಪ್ರಾಡಕ್ಟ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುವಂತಹ ಪ್ರಾಡಕ್ಟ್ಸ್ನ ಮತ್ತು ಮನೇಲಿ ಯಾವುದು ನಿಮಗೆ ರೆಮಿಡೀಸ್ ಅಡ್ಜಸ್ಟ್ ಆಗುತ್ತೆ ಅದನ್ನು ಮಾಡ್ತಾ ಹೋಗಿ ಸಾಕು, ಬೇರೆ ಇನ್ನೇನು ಮಾಡೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಬ್ಯೂಟಿಫುಲ್ ಆಗಿ ಕಾಣ್ತೀರ ನೀವು. ಎಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಆದಷ್ಟು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಬೇಕು, ನನ್ನನ್ನು ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬೈ ಬೈ.